ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಫೋರೆಕ್ಸ್ ನಲ್ಲಿ ನ್ಯೂಸ್ ಬೇಸ್ಡ್ ಆಗಿರೋ ಟ್ರೇಡ್ ಗಳನ್ನ ಮಾಡಬಹುದು ಅನ್ನೋದನ್ನ ಗಮನಿಸೋಣ. ಸೊ ಈಗ ನಮಗೆ ಟೈಮ್ ಅರೌಂಡ್ 5:57 ಆಗ್ತಾ ಬಂದಿದೆ. ಅರೌಂಡ್ 6:00 ನಮಗೆ ನ್ಯೂಸ್ ಇದೆ. ಇಲ್ಲಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಗಮನಿಸಬಹುದು, 6:00 ನಮಗೆ ನ್ಯೂಸ್ ಇದೆ. ಆಲ್ USD ಪೇರ್ಸ್ ಲೈಕ್ XAUSD ಇದರಲ್ಲೆಲ್ಲದರಲ್ಲೂ ಕೂಡ ನಮಗೆ ನ್ಯೂಸ್ ಇದೆ. ಸೊ ಹಾಗಾಗಿ ಇನ್ನೆರಡು ನಿಮಿಷದಲ್ಲಿ ನಮಗೆ ಒಂದು ನ್ಯೂಸ್ ಮಾರ್ಕೆಟ್ ಗೆ ಹಿಟ್ ಆಗುತ್ತೆ. ಯೂಶುವಲಿ ಫೋರೆಕ್ಸ್ ಅಲ್ಲಿ ಏನಾದರೂ ಮೇಜರ್ ನ್ಯೂಸ್ ಅಥವಾ ಮೇಜರ್ ಇವೆಂಟ್ ಇದ್ದಾಗ ಮಾರ್ಕೆಟ್ ಅಲ್ಲಿ ಒಂದು ಕ್ವಿಕ್ ಮೂಮೆಂಟ್ ಅಥವಾ ದೊಡ್ಡ ಮೊಮೆಂಟಮ್ ಸಿಗೋ ಸಾಧ್ಯತೆ ಇರುತ್ತೆ. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನ್ಯೂಸ್ ಬೇಸ್ಡ್ ಆಗಿರೋ ಟ್ರೇಡ್ ಗಳನ್ನ ನಾವು ತಗೊಳ್ಬಹುದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದೆ. ಸೇಮ್ ಲಾಜಿಕ್ ಅಲ್ಲಿ ನಾನೀಗ ಗೋಲ್ಡ್ ಅಲ್ಲಿ ಒಂದು ನ್ಯೂಸ್ ಬೇಸ್ಡ್ ಆಗಿರೋ ಟ್ರೇಡ್ ಅನ್ನ ತಗೊಳ್ಬೇಕು ಅಂತ ಇದ್ದಾನೆ. ಸೊ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡಬೇಕು, ಇನ್ನು ಒಂದು ಒಂದೂವರೆ ನಿಮಿಷ ಇದೆ. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಗೋಲ್ಡ್ ಏನ್ ಮಾಡ್ತಾ ಇದೆ, ಪ್ರೈಸ್ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ತಾ ಇದೆ, ಇಲ್ಲಿ ಸೆಲ್ಲಿಂಗ್ ನಮಗೆ ಕ್ರಿಯೇಟ್ ಆಗಿದೆ. ಆಬ್ವಿಯಸ್ಲಿ ಇಲ್ಲಿ ವೀಕ್ ಸೆಲ್ಲಿಂಗ್ ಇದೆ, ಸೊ ಸ್ಟಾಪ್ ಲಾಸಸ್ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಪ್ರೈಸ್ ಅಪ್ಸೈಡ್ ಟ್ರೆಂಡ್ ಅಲ್ಲೇ ಇರೋದ್ರಿಂದ ಪ್ರೈಸ್ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟು ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡಬೇಕಾಗತ್ತೆ. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ, ನ್ಯೂಸ್ಗಿಂತ ಮುಂಚೆ ನಮಗೊಂದು ಗ್ರೀನ್ ಕಲರ್ ಕ್ಯಾಂಡಲ್ ಆಗ್ತಾ ಇದೆ. ಇಫ್ ಇನ್ ಕೇಸ್ ಇದೇನಾದ್ರೂ ರೆಡ್ ಆಗ್ತಿದ್ರೆ ನಾನು ಅಪ್ಸೈಡ್ಗೆ ಪ್ಲಾನ್ ಅನ್ನ ಮಾಡ್ತಾ ಇದ್ದೆ. ಬಟ್ ಇದು ಗ್ರೀನ್ ಅಲ್ಲಿ ಸ್ಟ್ರಾಂಗ್ಲಿ ಕ್ಲೋಸ್ ಆಗ್ತಾ ಇರೋದ್ರಿಂದ ನಾನೀಗ ಇದರ ಅಪೋಸಿಟ್ ಪ್ಲಾನ್ ನ ಮಾಡಬೇಕಾಗತ್ತೆ. ಯಾಕೆಂದ್ರೆ ಬಾಟಮ್ ಇಂದ ತುಂಬಾ ಜನ ಬಯರ್ಸ್ ಇದ್ದಾರೆ, ಎಲ್ಲರೂ ಕೂಡ ಗೋಲ್ಡ್ ಅಲ್ಲಿ ಈಗ ಬುಲ್ಲಿಶ್ ಸೈಡ್ ಅಲ್ಲೇ ಪ್ಲಾನ್ ನ ಮಾಡ್ತಾ ಇರೋದ್ರಿಂದ ನಾನು ಗೋಲ್ಡ್ ಅಲ್ಲಿ ಡೌನ್ ಸೈಡ್ ಅಲ್ಲಿ ಒಂದು ಪ್ಲಾನ್ ಅನ್ನ ಮಾಡಬೇಕು ಅಂತ ಇದ್ದಾನೆ. ಕ್ವಾಂಟಿಟಿ ಏನಿದೆಯಲ್ಲ ತುಂಬಾನೇ ಕಮ್ಮಿ ಕ್ವಾಂಟಿಟಿನ ನಾನು ಫಸ್ಟಿಗೆ ತಗೊಳ್ತೇನೆ. ಸೆಲ್ಲಿಂಗ್ ಸೈಡ್ ಅಲ್ಲಿ ನಾನಿಲ್ಲಿ ಪ್ಲಾನ್ ನ ಮಾಡಬೇಕು ಅಂತ ಇದ್ದಾನೆ. ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ SL ನಾವು ಫಸ್ಟಿಗೆ ಸಿಸ್ಟಮ್ ಅಲ್ಲಿ ಇಡಬೇಕು. ಯಾವಾಗಲೂ ಕೂಡ ನ್ಯೂಸ್ ಬೇಸ್ಡ್ ಆಗಿರೋ ಟ್ರೇಡರ್ ನೀವು ತಗೊಳ್ಳುವಾಗ SL ಸಿಸ್ಟಮ್ ಅಲ್ಲಿ ಇರಬೇಕು. ಆಲ್ಮೋಸ್ಟ್ ಒಂದು $5 $6 SL ನಮಗೆ ಸ್ವಲ್ಪ ಸ್ಪೇಸ್ ಕೊಟ್ಟು SL ನಾವು ಇಡಬೇಕಾಗತ್ತೆ. ಒಂದು $3.5 ನನಗೆ SL ಇದೆ. ಸೊ ಮತ್ತೊಂದು 0.03 ಕ್ವಾಂಟಿಟಿನ ನಾನು ಇಲ್ಲಿ ಸೆಲ್ ಮಾಡ್ತೇನೆ. ಸೊ ಮೈನ್ ಥಿಂಗ್ ಈಸ್ SL ನೀವು ಸಿಸ್ಟಮ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ ಫೋರೆಕ್ಸ್ ಅಲ್ಲಿ ತುಂಬಾನೇ ಕಷ್ಟ ಆಗತ್ತೆ. SL ಒಂದು ಬಾರಿ ನಾವು ಇಡೋಣ. ಓಕೆ, ನಿಯರ್ ಅಬೌಟ್ $10 to $12 ನನಗೆ ಇಲ್ಲಿ SL ಕಾಣಲಿಕ್ಕೆ ಸಿಗ್ತಾ ಇದೆ. ಆ ಬೇಸ್ಡ್ ಆಗಿ ನಾನು ಈ ಟ್ರೇಡ್ ಅನ್ನು ಎಕ್ಸಿಕ್ಯೂಟ್ ಮಾಡಿದ್ದೇನೆ. ಆ್ಯಂಡ್ ಇನ್ನೊಂದು 4 ಸೆಕೆಂಡ್ ಬಾಕಿ ಇದೆ. ಇದರಲ್ಲಿ ಈಗ ನಮಗೆ ನ್ಯೂಸ್ ಹಿಟ್ ಆಗಿದೆ ಮಾರ್ಕೆಟಲ್ಲಿ, ನೋಡೋಣ ಯಾವ ರೀತಿ ಮಾರ್ಕೆಟ್ ನಮಗೆ ಮೂವ್ ಆಗುತ್ತೆ ಅಂತ. ಸೊ ಪ್ರೈಸ್ ಹ್ಯಾಸ್ ಎಕ್ಸ್ಪೆಕ್ಟೆಡ್ ಡೌನ್ ಸೈಡ್ ಅಲ್ಲೇ ಬರ್ತಾ ಇದೆ ನಮಗೆ. ನಿಯರ್ ಅಬೌಟ್ $8, $11, $16 ಪ್ರಾಫಿಟ್ ನಮಗೆ ರನ್ ಆಗ್ತಾ ಇದೆ. ಸೊ ಅರೌಂಡ್ $12 ನನ್ನ SL ಇತ್ತು, 1:3 ನನ್ನ ಟಾರ್ಗೆಟ್. ನಿಯರ್ ಅಬೌಟ್ $30 to $40 ನನ್ನ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಪ್ರೈಸ್ ಕೆಳಗಡೆ ಬಂದು ಮೋಸ್ಟ್ ಪ್ರಾಬಬ್ಲಿ ಅಪ್ಸೈಡಲ್ಲಿ ಮೂವ್ ಆಗೋ ರೀತಿ ಕಾಣಲಿಕ್ಕೆ ಸಿಗ್ತಾ ಇದೆ. ನೋಡೋಣ ಏನಾಗುತ್ತೆ, ನೋಡೋಣ ಇಲ್ಲಿ ಯಾವ ರೀತಿ ಇದಾಗುತ್ತೆ ಅಂತ. ಯಾಕೆಂದರೆ ಇಲ್ಲಿ ಬಯರ್ಸ್ ಇದೆ, SL ಜಾಸ್ತಿ ಇತ್ತು. ಸೊ ಏನಿದೆಲ್ಲ ಬಯರ್ಸ್ ಇದೆ, SL ಇಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಡೌಟ್ ಸೈಡ್ಗೆ ಪ್ಲಾನ್ ಮಾಡಿದೆ. ಸೊ ಹ್ಯಾಸ್ ಎಕ್ಸ್ಪೆಕ್ಟೆಡ್ ನಮಗೆ ಡೌನ್ ಸೈಡಲ್ಲಿ ಮೂವ್ ಕೂಡ ಸಿಕ್ತು. ಏನು ಮೊಮೆಂಟಮ್ ಬೇಕಿತ್ತಲ್ಲ ಅದು ಡೌನ್ ಸೈಡಲ್ಲಿ ಸಿಕ್ತು. ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ, ಇಲ್ಲಿಂದ ಪ್ರೈಸ್ ನೇರವಾಗಿ ಈ ಟ್ರೆಂಡ್ ಲೈನ್ ತನಕ ಬರ್ಬೋದು ಅನ್ನೋದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಪ್ರೈಸ್ ಕ್ವಿಕ್ಲಿ ರಿವರ್ಸಲ್ ಆಗಿತ್ತು. ಇಫ್ ಇನ್ ಕೇಸ್ ಏನಾದರೂ ನಾನು ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿದ್ರು ಕೂಡ ಮಿನಿಮಮ್ ಪ್ರಾಫಿಟ್ ನನಗೆ ಆಗ್ತಾ ಇತ್ತು. ನ್ಯೂಸ್ ಬೇಸ್ಡ್ ಆಗಿ ನಾವು ಅಸಂಪ್ಷನ್ನ ಹೊಂದಿದ್ವಿ, ಆ ಬೇಸ್ಡ್ ಆಗಿ ನನಗೆ ಮಿನಿಮಮ್ ಪ್ರಾಫಿಟ್ ಖಂಡಿತವಾಗಿಯೂ ಆಗ್ತಾ ಇತ್ತು. ಅರೌಂಡ್ $15-$18 ಸಮಥಿಂಗ್ ಏನ ಪ್ರಾಫಿಟ್ ನನಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಬಟ್ ಯೂಶುವಲ್ ನಾನು 1:3 ಟಾರ್ಗೆಟ್ಗೆ ಪ್ಲಾನ್ನ ಮಾಡ್ತೀನಿ. ಸೊ ಅದಕ್ಕಾಗಿ ನಾನು ಸ್ವಲ್ಪ ವೆಯ್ಟ್ ಮಾಡಿದೆ ಆ್ಯಂಡ್ ಈ ಟ್ರೆಂಡ್ ಲೈನ್ ತನಕ ನಾನು ವೆಯ್ಟ್ ಮಾಡಿದೆ. ಸೊ ಈಗ ಕೂಡ ಪ್ರೈಸ್ ನಮಗೆ ಕೆಳಗಡೆ ಬರ್ತಾ ಇದೆ. ಸೊ ನೋಡೋಣ ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಇದರ ಹಿಂದಿನ ಲಾಜಿಕ್ ಏನಿದೆ ತುಂಬಾ ಸಿಂಪಲ್. ಪ್ರೀವಿಯಸ್ಲಿ ಏನು ಕ್ಯಾಂಡಲ್ ಆಗುತ್ತೆ ಅದರ ಉಲ್ಟಾ ನಾನು ಯೂಶುವಲಿ ನ್ಯೂಸಲ್ಲಿ ಪ್ಲಾನ್ನ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ವಿಚಾರ ನಾನು ನೋಡೋದು ಏನು ಅಂದರೆ ಪ್ರೀವಿಯಸ್ಲಿ ಟ್ರೆಂಡ್ ಏನಿದೆ ಅಪ್ಸೈಡಲ್ಲಿದೆ ಆ್ಯಂಡ್ ಕ್ಯಾಂಡಲ್ ಕೂಡ ನನಗೆ ಗ್ರೀನ್ ಆದರೆ ಅದರ ಅಪೋಸಿಟ್ ನಾನು ಪ್ಲಾನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮಿನಿಮಮ್ ಪ್ರಾಫಿಟ್ ಈಗ ಸ್ಟಿಲ್ ರನ್ ಆಗ್ತಾ ಇದೆ. ಇಫ್ ಇನ್ ಕೇಸ್ ನಾನೇನಾದರೂ ಬೈ ಮಾಡಿದರೆ ನನಗೆ ಈ ಪೊಸಿಷನ್ ಏನಿದೆಯಲ್ಲ ಸ್ಟಾಪ್ ಲಾಸಲ್ಲಿ ಇಷ್ಟೊತ್ತಿಗೆ ಎಕ್ಸಿಟ್ ಆಗ್ತಾ ಇತ್ತು. ಸೊ ಈ ರೀತಿ ನಾವು ನ್ಯೂಸ್ ಬೇಸ್ಡ್ ಆಗಿರೋ ಟ್ರೇಡ್ನ ಪ್ಲಾನ್ ಮಾಡಬೇಕು. ಬಟ್ ಇದರಲ್ಲಿ ಅಷ್ಟೊಂದು ಸ್ಟ್ರೆಂತ್ ಏನು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ನ್ಯೂಸ್ ಬೇಸ್ಡ್ ಆಗಿರೋ ಟ್ರೇಡ್ ಏನಿದೆ ಅದರಲ್ಲಿ ಅಷ್ಟೊಂದು ಸ್ಟ್ರೆಂತ್ ಏನು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದರ್ವೈಸ್ ಏನಾಗುತ್ತೆ ಅಂದರೆ ನ್ಯೂಸ್ ಬೇಸ್ಡ್ ಆಗಿರೋ ಟ್ರೇಡ್ಸ್ ನಮಗೆ ಕ್ವಿಕ್ಲಿ ಸಿಂಗಲ್ ಕ್ಯಾಂಡಲ್ ಈ ರೀತಿ ಆಗುತ್ತೆ, ದೆನ್ ಆನಂತರ ಅಪ್ಸೈಡ್ ಡೌನ್ ಸೈಡ್ ಏನೇ ಆದರೂ ಕೂಡ ಪರವಾಗಿಲ್ಲ. ಬಟ್ ಸಿಂಗಲ್ ಕ್ಯಾಂಡಲ್ ಕ್ವಿಕ್ಲಿ ಬರುತ್ತೆ, ಈ ರೀತಿ ನಮಗೆ ಮೊಮೆಂಟಮ್ ಸಿಗೋದು ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಪ್ರೈಸ್ ಆಕ್ಷನ್ ಏನಿದೆಯಲ್ಲ ತುಂಬಾ ಪ್ರಾಪರ್ಲಿ ನಮಗೆ ವರ್ಕ್ ಆಗಲ್ಲ. ಸೊ ಹಾಗಾಗಿ ನಾವು ಸಣ್ಣ ರಿಸ್ಕ್ ಅನ್ನು ತಗೊಂಡು 1:3 1:4 1:5 ಈ ರೀತಿ ಟಾರ್ಗೆಟ್ಗಳನ್ನು ನ್ಯೂಸ್ ಬೇಸ್ಡ್ ಟ್ರೇಡ್ ಅಲ್ಲಿ ನಾವು ತಗೊಳ್ಬೇಕಾಗುತ್ತೆ. ಈ ರೀತಿ ನಾವು ಪ್ಲಾನ್ ಅನ್ನು ಮಾಡಬೇಕಾಗತ್ತೆ. ಜಸ್ಟ್ ವೆಯ್ಟ್ ಮಾಡೋಣ, ನೋಡೋಣ ಬರುತ್ತಾ ಕೆಳಗಡೆ ಅಂತ. ಆ್ಯಂಡ್ ಈ ಟ್ರೆಂಡ್ ಲೈನ್ ಏನಿದೆ, ನೆಕ್ಸ್ಟ್ ಟ್ರೆಂಡ್ ಲೈನ್ ಏನಿದೆ ಅಲ್ಲಿ ತನಕ ಟಾರ್ಗೆಟ್ ನನಗೆ. ಯಾಕೆಂದರೆ ಪ್ರೈಸ್ ಅಪ್ಸೈಡಲ್ಲಿ ಶಿಫ್ಟ್ ಆಗ್ತಾ ಇದೆ, ಪ್ರೈಸ್ ಇಲ್ಲಿ ತನಕ ಬಂದು ಈ ಟ್ರೆಂಡ್ ಲೈನಲ್ಲಿ ಸಪೋರ್ಟ್ ಪಡೆದು ಆನಂತರ ಏನಾದರೂ ಅಪ್ಸೈಡ್ ಮೊಮೆಂಟಮ್ ಕೊಟ್ಟಾಗ ಆಗ ನಾವು ಲಾಂಗ್ ಸೈಡಲ್ಲಿ ಅಂದರೆ ಟ್ರೆಂಡ್ ಇದು ಡೈರೆಕ್ಷನಲ್ಲೇ ಪ್ಲಾನ್ನ ಮಾಡ್ಬೋದು. ಈಗ ಸೆಲ್ಲರ್ಸ್ ಯಾರು ಕೂಡ ಬರ್ತಾ ಇಲ್ಲ, ಸೆಲ್ಲರ್ಸ್ ಯಾರು ಕೂಡ ಇಲ್ಲಿ ಎಂಟ್ರಿ ಪಡಿತಾ ಇಲ್ಲ. ಅದಕ್ಕಾಗಿಯೇ ಪ್ರೈಸ್ ಅಪ್ಸೈಡಲ್ಲಿ ಹೋಗಲಿಕ್ಕೆ ತುಂಬಾ ಕಷ್ಟಪಡ್ತಾ ಇದೆ. ಪ್ರೈಸ್ ಅಪ್ಸೈಡಲ್ಲಿ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದೆ ಬಟ್ ಸಸ್ಟೇನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಡೌನ್ ಸೈಡ್ಗೆ ನ್ಯೂಸ್ ಬೇಸ್ಡ್ ಆಗಿರೋ ಟ್ರೇಡನ್ನು ತಗೊಂಡೆ. ಬಟ್ ಹ್ಯಾಸ್ ಎಕ್ಸ್ಪೆಕ್ಟೆಡ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಿಲ್ಲ. ಅರೌಂಡ್ $11-$12 ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ.
ಬರ್ತಾ ಇದೆ ಪ್ರೈಸ್ ಕೆಳಗಡೆ, ಆ್ಯಂಡ್ ಅರೌಂಡ್ $9 $10 ಅರೌಂಡ್ ನನಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಸೊ ಮಿನಿಮಮ್ ಲೈಕ್ $1 $2 ಆದರೆ ನಾನಲ್ಲಿ ಎಕ್ಸಿಟ್ನ ಕಾಣ್ತೇನೆ, ಕಾಸ್ಟ್ ಕಾಸ್ಟ್ಲಿ ಎಕ್ಸಿಟ್ನ ಕಾಣ್ತೇನೆ. ಯಾಕೆಂದರೆ ಇನ್ನೂ ಹೋಲ್ಡ್ ಮಾಡಿ ಯಾವುದೇ ರೀತಿ ಪಾಯಿಂಟ್ ಇಲ್ಲ, ಯಾಕೆಂದರೆ ಕ್ವಿಕ್ ಆಗಿ ಪ್ರೈಸ್ ಬರಬೇಕಾಗಿತ್ತು. ಆ ಕ್ವಿಕ್ನೆಸ್ ನಮಗೆ ಪ್ರೈಸಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಸಸ್ಟೈನ್ ಆಗ್ತಾ ಇಲ್ಲ, ಆ್ಯಂಡ್ ನ್ಯೂಸ್ ಬೇಸ್ಡ್ ಆಗಿರೋ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಬೆಟರ್ ಟು ಎಕ್ಸಿಟ್ ದ ಟ್ರೇಡ್. ಸೊ ನಾನು ಈ ಟ್ರೇಡನ್ನು ಎಕ್ಸಿಟ್ ಆಗ್ತಾ ಇದ್ದೆ, ಅರೌಂಡ್ $8 ನಾನು ಇದರಲ್ಲಿ ಟ್ರೇಡಲ್ಲಿ ಪ್ರಾಫಿಟ್ನ ಮಾಡಿದ್ದೇನೆ. ಸೊ ಇದರ ಹಿಂದಿನ ಲಾಜಿಕನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದರೆ, ಸೊ ಲಾಸ್ಟ್ ವೀಡಿಯೋನ ಗಮನಿಸಿ, ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ನಾನು ಫೋರೆಕ್ಸ್ ಬಗ್ಗೆ. ಬಟ್ ಇದನ್ನು ಒಂದು ಲೈವಲ್ಲೇ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ. ಸೊ ಹಾಗಾಗಿ ಈ ವೀಡಿಯೋನ ಮಾಡ್ತಾ ಇದ್ದೇನೆ. ಪ್ರೈಸ್ ಏನು ಮಾಡ್ತಾ ಇದೆ, ಅಪ್ಸೈಡಲ್ಲೇ ಹೋಗ್ತಾ ಇದೆ, ಪ್ರೈಸಿದ್ದು ಟ್ರೆಂಡ್ ಅಪ್ಸೈಡ್ ಇದೆ. ಸೊ ನ್ಯೂಸ್ ಬೇಸ್ಡ್ ಆಗಿರೋ ಟ್ರೇಡ್ ಆದಾಗ ದೊಡ್ಡ ಮೂಮೆಂಟಮ್ ಆಗಬೇಕು ಅಂದರೆ ಎಲ್ಲರ SLನ ಟ್ರಿಗರ್ ಮಾಡಬೇಕಾಗುತ್ತೆ. SLನ ಟ್ರಿಗರ್ ಮಾಡೋದು ಯಾವಾಗ, ಯಾರೆಲ್ಲ ಬೈಯರ್ಸ್ ಇರ್ತಾರೆ ಅವರು SL, ಇಲ್ಲೆಲ್ಲ ಯಾರು ಎಂಟ್ರಿ ಪಡೆದಿರ್ತಾರಲ್ಲ ಅವರು SLನ ಟ್ರಿಗರ್ ಮಾಡಿ ಪ್ರೈಸ್ ಕ್ವಿಕ್ಲಿ ಬರಬೇಕಾಗುತ್ತೆ. ಸೊ ಆ ಬೇಸ್ಡ್ ಆಗಿ ನಾನು ಪ್ಲಾನ್ ಮಾಡಿರೋದು. ಆ್ಯಂಡ್ ನಮ್ಮ ಫೇವರಲ್ಲೇ ಪ್ರೈಸ್ ಬಂತು, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಮೊಮೆಂಟಮ್ ಬಂದಿಲ್ಲ, ಆ್ಯಂಡ್ ಅಪ್ಸೈಡಲ್ಲಿ ಏನು ಕೂಡ ನಮಗೆ ಪ್ರೈಸ್ ಹೋಗಿಲ್ಲ. ಸೊ ಹಾಗಾಗಿ ಯಾವಾಗಲೂ ಕೂಡ ನ್ಯೂಸ್ ಬೇಸ್ಡ್ ಆಗಿರೋ ಟ್ರೇಡ್ ಯಾವಾಗಲೂ ಕೂಡ 50-50 ಪ್ರೊಬ್ಯಾಬಿಲಿಟಿ ಇರುತ್ತೆ. ಸೊ ಅದರಲ್ಲಿ ನೀವು ಏನೇ ಲಾಜಿಕ್ನ ಹಾಕಿದ್ರು ಕೂಡ ಅದರಲ್ಲಿ ಫೇಲ್ಯೂರ್ ಕೂಡ ಸೇಮ್ ಇರುತ್ತೆ, ಆ್ಯಂಡ್ ವಿನ್ ಆಗೋ ಪಾಸಿಬಿಲಿಟೀಸ್ ಕೂಡ ಸೇಮ್ ಇರುತ್ತೆ. ಓನ್ಲಿ ಥಿಂಗ್ ಈಸ್ ಸ್ಮಾಲ್ ರಿಸ್ಕ್, ಅಂದರೆ ಒಂದು $10 ನಾನೀಗ $1,000 ಕ್ಯಾಪಿಟಲ್ಗೆ ನಾನು ರಿಸ್ಕ್ ಮಾಡಿದೆ. ಸೊ ಇಲ್ಲಿ ಏನಾಯಿತು, ನಂದು ಜಸ್ಟ್ 1% ರಿಸ್ಕ್ ಆಯಿತು. ಆ್ಯಂಡ್ ನನ್ನ ಟಾರ್ಗೆಟ್ ಏನಿತ್ತು, ಇಫ್ ಇನ್ ಕೇಸ್ ದೊಡ್ಡ ಮೊಮೆಂಟಮ್ ಆಗಿದ್ರೆ ನನಗೆ ಇದು $100 ಈ ರೀತಿ ಕೂಡ ಮೊಮೆಂಟಮ್ನ ಕೊಡೋ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ನಾವು ಒಂದು ಪ್ಲಾನನ್ನು ಮಾಡೋದು. 1:10, 1:8 ಎಲ್ಲ ನಮಗೆ ನ್ಯೂಸ್ ಬೇಸ್ಡ್ ಟ್ರೇಡಲ್ಲಿ ಸಿಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಫೋರೆಕ್ಸ್ ಗೊತ್ತಿದೆ ಅವರು ಗೊತ್ತಿರ್ಬೋದು, ಸಿಂಗಲ್ ಕ್ಯಾಂಡಲಲ್ಲಿ ಈ ರೀತಿ ಬಂದಿರೋದು ಕೂಡ ಇದೆ. ಅಂದರೆ 1:20, 1:30, ಅಂದರೆ ನಿಮಗೆ $10 $200-$300 ಪ್ರಾಫಿಟ್ ಕೂಡ ಸಿಗೋ ಸಾಧ್ಯತೆ ಇರುತ್ತೆ. ಬಟ್ ದ ಥಿಂಗ್ ಈಸ್ ಹೌ ಯು ಮ್ಯಾನೇಜ್ ದ ರಿಸ್ಕ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂಸ್ ಬೇಸ್ಡ್ ಟ್ರೇಡಲ್ಲಿ ನಾವು ಟ್ರೇಡ್ನ ಮಾಡುವಾಗ ಕ್ಯಾಪಿಟಲ್ನ, ಫುಲ್ ಕ್ಯಾಪಿಟಲ್ನ ಹಾಕ್ಲಿಕ್ಕಿಲ್ಲ, ಅದೆಲ್ಲ ಪ್ಲಾನನ್ನು ನಾವು ಮಾಡಬೇಕಾಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನಮ್ಮ ಫ್ರೀ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದಕ್ಕೆ ಮರಿಬೇಡಿ. ಇದರಲ್ಲಿ ನಾವು ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೀವಿ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಎಲ್ಲವೂ ಕೂಡ ನಿಮಗೆ ಇದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು, ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಹ್ಯಾವ್ ಪ್ರಾಫಿಟೇಬಲ್ ವೀಕೆಂಡ್.